ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಚಂದ್ರ ಹಾಗೂ ಕೇತು ಯುತಿ ನೋಡ್ತಾ ಇದ್ದೀವಿ ಇನ್ನು ಶುಕ್ರ ಹಾಗೂ ಬುಧರಿರ್ತಕ್ಕಂಥದ್ದು ನಾವು ವೃಶ್ಚಿಕ ರಾಶಿಯಲ್ಲಿ ಕಾಣ್ತೀವಿ ಇನ್ನು ಧನುಸು ರಾಶಿಯಲ್ಲಿ ರವಿ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ ಮಾಂದಿ ಆಗಿದೆ ಶನಿ ಜೊತೆಗೆ ಶನಶ್ಚರ್ಯ ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಅಲ್ಲೇ ಮಾದಿ ಉದಿಯಾಗಿರೋದು ನೋಡ್ತಾ ಇದ್ದೀವಿ ಇನ್ನು ರಾಹು ಇರತಕ್ಕಂಥದ್ದು ಮೀನರಾಶಿಯಲ್ಲಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಚಂದ್ರ ಸುಖಾಧಿಪತಿ ಅವನು ಕೇತುಯುಕ್ತನಾಗಿದ್ದಾನೆ ಈ ಕಾರಣದಿಂದಾಗಿ ವೈಷಮ್ಯಗಳು ವಿಘಟಗಳು ಅಂದರೆ ಇಬ್ಬಾಗವಾಗ್ತಕ್ಕಂಥದ್ದು ಕಲಹವಾಗಿ ಏನು ಬಾಂಧವ್ಯಗಳಲ್ಲಿ ತೊಂದರೆ ಅದು ತಂದೆ ತಂದೆಯ ಬಂಧುಗಳ ಜೊತೆಗೆ ಇಂಥದ್ದೊಂದು ಲಕ್ಷಣ ಇದೆ ಇದು ಹೊರತಾಗಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ ಅದರಲ್ಲೂ ಈ ಸಿವಿಲ್ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಚೆನ್ನಾಗಿದೆ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗೋದು ಒಳ್ಳೆಯ ಲಕ್ಷಣ ಚೆನ್ನಾಗಿದೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಕೂಡ ಇದೆ ಅಂದರೆ ತಂದೆಯ ಬಂಧುಗಳ ವಿಚಾರದ ಸ್ವಲ್ಪ ಎಚ್ಚರವಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಈ ಒಂದು ತೊಡಕಿನಿಂದ ಹೊರಬರಲಿಕ್ಕೆ ಈಶ್ವರನ ಆರಾಧನೆ ಪ್ರಾರ್ಥನೆ ಬಹಳ ಒಳ್ಳೆಯದು ಇನ್ನು ವೃಷಭರಾಶಿ ರಾಶಿವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇದೆ ಈ ದಿವಸ ಕೆಲಸ ಮಾಡಿ ನಿಮಗೂ ಸಮಾಧಾನ ಇಲ್ಲ ಮೇಲಧಿಕಾರಿಗಳಿಗೂ ಸಮಾಧಾನ ಇಲ್ಲ ಹೀಗಾಗುತ್ತೆ ಅಂಥದ್ದೊಂದು ತೊಡಕು ಅಷ್ಟಲ್ಲದೆ ವಿಘ್ನಗಳು ಮಾಡೋ ಕೆಲಸಕ್ಕೆ ನೂರೆಂಟು ವಿಘ್ನ ಅಂತೀವಲ್ಲ ಹಾಗೆ ತೊಂದರೆಗಳು ಎದುರಾಗುತ್ತೆ ಈ ದಿವಸ ಗಣಪತಿ ಪ್ರಾರ್ಥನೆ ಬಹಳ ಮುಖ್ಯವಾಗಿ ಬೇಕು ಅದರ ಹೊರತಾಗಿ ದಿವಸ ಮನಸ್ಸು ಕೂಡ ಮಂಕಾಗಿರ್ತದೆ ಯಾಕೋ ಮನಸ್ಸು ಅಷ್ಟು ಏನು ಸಮಾಧಾನವಾಗಿಲ್ಲ ಅಂತ ಅನಿಸುತ್ತೆ ನಿಮಗೆ ಈ ಈ ಈ ಕಾರಣದಿಂದಾಗಿ ನೋಡಿ ಒಂದು ಗಣಪತಿ ಪ್ರಾರ್ಥನೆ ಇನ್ನೊಂದು ಅಮ್ಮನವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡೋದು ಭಾಳ ಒಳ್ಳೆಯದು ಎರಡು ಮುಖ್ಯವಾದ ಅಂಶಗಳು ಉಳಿದ ಹಾಗೆ ಸಂಗಾತಿಯಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ ಆತಂಕ ಬೇಡ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ ಈ ದಿವಸ ತಂದೆ ಮಕ್ಕಳಲ್ಲಿ ವಿರೋಧಗಳು ಉಂಟಾಗುವ ಸಾಧ್ಯತೆ ಕೂಡ ಸೂಚಿಸ್ತಾ ಇದೆ ವೃತ್ತಿಯಲ್ಲಿ ಅನುಕೂಲ ಇದೆ ಆತಂಕ ಇಲ್ಲ ಈ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ ಈ ಕಾರಣದಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ತುಂಬ ತುಂಬ ಅನುಕೂಲ ಆಗುತ್ತೆ ಈ ಪ್ರಯಾಣದಲ್ಲಿ ತೊಂದರೆ ಇದೆ ಅಮ್ಮನೂರ ಸರಿ ನಾವು ಗ್ರಾಮದೇವತಾ ದರ್ಶನ ಮಾಡೋದು ತುಂಬ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ ನಿಮ್ಮ ಯಾವೊಂದು ಏನು ವಿಶಿಷ್ಟ ನಿಲುವು ಅಥವಾ ಇನ್ನೇನೋ ಒಂದು ಮೇಜರ್ ಡಿಶಿಷನ್ ತೊಗೋಬೇಕು ಅಂದಾಗ ನಿಮಗೆ ತೊಂದರೆ ಆಗುತ್ತೆ ದ್ವಂದ್ವತೆ ಉಂಟಾಗುತ್ತೆ ಗೊಂದಲ ಆಗುವ ವಾತಾವರಣ ಸೂಚಿಸ್ತಾ ಇದೆ ಕೆಲಸಗಳಿಗೆ ತೊಂದರೆ ಇಲ್ಲ ಕೆಲಸ ಕಾರ್ಯದಲ್ಲಿ ಸಹೋದ್ಯೋಗಗಳ ಸಹಕಾರ ಇತ್ಯಾದಿ ಅನುಕೂಲ ಚೆನ್ನಾಗಿದೆ ಈ ದಿವಸ ವಸ್ತು ನಷ್ಟತೆ ಕೂಡ ಸೂಚಿಸ್ತಾ ಇದೆ ಈ ಕಾರಣದಿಂದ ಈ ಭಯ ನಿವಾರಣೆಗೆ ಕಾಲಭೈರವನ ಸ್ಮರಣೆ ವಸ್ತು ನಷ್ಟ ನಿವಾರಣೆಗೆ ಕಾರ್ತವೀರಿ ಸ್ಮರಣೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಆಹಾರದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ ಅದರ ಹೊರತಾಗಿ ವೃತ್ತಿಯಲ್ಲಿ ಅನುಕೂಲ ಇದೆ ವ್ಯಾಪಾರಿಗಳಿಗೆ ಸ್ವಲ್ಪ ಕಿರಿಕಿರಿ ಮೋಸ ತೊಂದರೆ ಈ ಎದುರು ಮಾತಾಡಿ ನಿಮಗೆ ಸ್ವಲ್ಪ ಹರ್ಟ್ ಮಾಡೋದು ಈ ಥರದ್ದೆಲ್ಲ ಒಂದು ಲಕ್ಷಣ ಇದೆ ಈ ಕಾರಣದಿಂದ ಈಶ್ವರನ ಆರಾಧನೆಯನ್ನೇ ಮಾಡಿ ಅನುಕೂಲ ಉಂಟಾಗುತ್ತೆ ಅನ್ನಪೂರ್ಣೇಶ್ವರಿ ಹಾಗೂ ಪರಮೇಶ್ವರ ಇಬ್ಬರ ಏನು ಮಾತಾಪಿತೃಗಳು ಜಗದಾದಿ ದಂಪತಿಗಳು ಅವರ ಸ್ಮರಣೆ ಮಾಡೋದು ಒಳ್ಳೆಯದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ ಶಿರೋಬಾಧೆ ಉಂಟಾಗುತ್ತೆ ಕಫ ಹಾಗೂ ಅನಿಲ ಪ್ರಕೃತಿ ಅಂದರೆ ವಾತ ಈ ದೋಷ ಸೂಚಿಸ್ತಾ ಇದೆ ಹುಷಾರಾಗಿದೆ ಇನ್ನು ಅದರ ಹೊರತಾಗಿ ಸಾಲದ ಸೂಚನೆ ಕೊಡ್ತಾ ಇದೆ ಈ ಕಾರಣದಿಂದ ಸಾಲದ ಸುಳಿಗೆ ಸಿಕ್ಕಾಕೋಬೇಡಿ ತುಂಬಾ ತಗೊಳ್ಳುವಾಗ ಬಹಳ ಚೆನ್ನಾಗಿರುತ್ತೆ ಆಮೇಲೆ ಅದು ಪ್ರಾರಬ್ಧ ಬೇರೆ ಇನ್ನು ಇದರ ಹೊರತಾಗಿ ವೃತ್ತಿಯಲ್ಲಿ ಅನುಕೂಲ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ ಸರಿ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೇನೆ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್